ಹೈ ನಾನು ಟೆಕ್ ಇನ್ ಕಾಣ ಈಗಾಗಲೇ ನಿಮಗೆ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ವಿಡಿಯೋ ಕ್ರಿಯೇಟರ್ಗಳಿಗೆ ಒಂದು ರೀತಿ ಖುಷಿ ವಿಷಯ ಅಂತ ಹೇಳ್ಬೋದು ಇನ್ನು ಮುಂದೆ ಫೇಸ್ಬುಕ್ನಲ್ಲೂ ಸಹ ವೀಡಿಯೋನ ಅಪ್ಲೋಡ್ ಮಾಡೋ ಮುಖಾಂತರ ಹಣವನ್ನು ಮಾಡ್ಬೋದು ಇದೊಂದು ರೀತಿ ತುಂಬ ಒಳ್ಳೆಯ ವಿಷಯ ವೀಡಿಯೋ ಕ್ರಿಯೇಟರ್ಗಳಿಗೆ ಏನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀವಿ ಅದೇ ವೀಡಿಯೋ ನಾವು ಫೇಸ್ಬುಕ್ಕಲ್ಲೂ ಅಪ್ಲೋಡ್ ಮಾಡ್ಬೋದು ತುಂಬ ಒಳ್ಳೆಯ ವಿಷಯ ಫೇಸ್ಬುಕ್ಗೆ ಒಳ್ಳೆ ಕಾಂಪಿಟೇಷನ್ ಸಿಗ್ತದೆ ಇನ್ನು ಮುಂದೆ ನಮ್ಮ ಇಂಡಿಯಾದಲ್ಲಿ ನಾನು ನೋಡಿದಂಗೆ ನೆನ್ನ ಎನೆಬಲ್ ಆಗಿದೆ ಅಂತ ಅನ್ಕೋತೀನಿ ಒಂದು ವೀಡಿಯೋ ಮೊನೊಟೈಸೇಷನ್ನು ನನ್ನ ಒಂದು ಚಾನಲ್ಗೆ ಟೆಕ್ ಎನ್ ಕನ್ನಡ ಫೇಸ್ಬುಕ್ ಚಾನಲ್ಗೆ ಈಗಾಗಲೇ ವೀಡಿಯೋ ಮೊನೊಟೈಸೇಷನ್ ಎನೆಬಲ್ ಆಗಿದೆ ನನ್ನ ವೀಡಿಯೋದಲ್ಲಿ ಇನ್ನು ಮುಂದೆ ಆ್ಯಡ್ಸ್ಗಳು ಬರುತ್ತೆ ಹೇಗೆ ಅಂತ ಅಂದರೆ ಈ ಕಾಂಪಿಟೇಷನ್ ಇರಬೇಕು ಯಾವುದೇ ಒಂದು ಫೀಲ್ಡ್ ಆದ್ರೂ ಯೂಟ್ಯೂಬ್ಗೆ ಯಾವುದೇ ಒಂದು ಕಾಂಪಿಟೇಷನ್ ಇರಲಿಲ್ಲ ಫೇಸ್ಬುಕ್ ಬಂದಮೇಲೆ ಅಟ್ಲೀಸ್ಟ್ ಅವರು ಸ್ವಲ್ಪ ಆ್ಯಡ್ಸ್ ರೆವೆನ್ಯೂನೋ ಅಥವಾ ಸ್ವಲ್ಪ ಏನೋ ಲಿಬರಲ್ ಆಗ್ತಾರೆ ಅಂತ ಅನ್ಕೋತೀನಿ ನೋಡೋಣ ಯಾವ ರೀತಿ ಇನ್ನು ಮುಂದೆ ಹೋಗುತ್ತೆ ಅಂತ ಫೇಸ್ಬುಕ್ನಲ್ಲೂ ಸಹ ನೀವು ಏನು ಯೂಟ್ಯೂಬಿಗೆ ಮಾಡಿದ್ರೆ ಅದೇ ವಿಡಿಯೋನ ಎಲ್ಲೂ ಅಪ್ಲೋಡ್ ಮಾಡಿ ಹಣವನ್ನು ಮಾಡ್ಬೋದು ನನಗಂತೂ ತುಂಬ ಖುಷಿ ಕೊಡಿ ಆದರೆ ಕೆಲವೊಂದು ಎಲಿಜಿಬಿಲಿಟಿ ಇದೆ ಈ ಒಂದು ಮಾನಿಟೇಷನ್ ಫೇಸ್ಬುಕ್ಕಿಂತ ನೆಂಬಲ್ಲಿ ಆಗಬೇಕು ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಫಾಲೋವರ್ಸ್ ಇರಬೇಕಾಗತ್ತೆ ಒಂದು ಎರಡನೇದು ನಿಮ್ಮ ಒಂದು ಫೇಸ್ಬುಕ್ ಪೇಜ್ನಲ್ಲಿ ಕಳೆದ ಅರವತ್ತು ದಿನದಲ್ಲಿ ಮೂವತ್ತು ಸಾವಿರ ಒಂದು ನಿಮಿಷದ ವ್ಯೂ ಇರಬೇಕಾಗತ್ತೆ ಅಂತಂದರೆ ಮೂವತ್ತು ಸಾವಿರ ಜನ ಒಂದು ನಿಮಿಷಕ್ಕಿಂತ ಜಾಸ್ತಿ ನಿಮ್ಮ ವೀಡಿಯೋನ ನೋಡಿದ್ದಾರೆ ಅಂತ ಅಂದರೆ ಒಂದು ಎಲಿಬಿ ಎಲಿಜಿಬಿಲಿಟಿ ಬರುತ್ತೆ ನಿಮಗೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಆಗ ನೀವು ನಿಮ್ಮ ಒಂದು ಫೇಸ್ಬುಕ್ ಪೇಜ್ನ ಮೊನಟೈಸೇಷನ್ ಮಾಡ್ಕೊಬೋದು ನನಗದು ತುಂಬ ಖುಷಿ ಕೊಟ್ಟಿದೆ ನೀವೇನಾದರೂ ಕ್ರಿಯೇಟರ್ ಆಗಿದ್ದೀರಾ ಅಂತಂದರೆ ಇನ್ನು ಮುಂದೆ ಫೇಸ್ಬುಕ್ನ ಸಹ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿ ಕನ್ನಡದಲ್ಲಿ ಸ್ಪ್ಯಾಮ್ ಮಾಡಿಬಿಡಿ ಏನೇನೋ ವೀಡಿಯೋ ಹಾಕ್ಬಿಟ್ಟು ಒಂದು ಒಳ್ಳೆಯ ಕಂಟೆಂಟನ್ನು ಹಾಕಿ ಮತ್ತು ಇನ್ನೊಂದು ವಿಷಯ ಏನಂತಂದರೆ ಇನ್ನು ಮುಂದೆ ಇನ್ನು ಮುಂದೆ ಯಾರಾದರೂ ಬೇರೆ ಕಾಪಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ನಿಮ್ಮ ಒಂದು ವಿಡಿಯೋ ನಿಮ್ಮ ಪೇಜಲ್ಲಿದೆ ಬಿಟ್ಟು ಬೇರೆ ಅದೇ ರೀತಿ ವೀಡಿಯೋನ ಬೇರೆ ಪೇಜಲ್ಲಿ ಹಾಕಿದ್ದಾರೆ ಅಂದರೆ ಆ ಒಂದು ಪೇ ಆ ಒಂದು ವಿಡಿಯೋ ಮೋನಿಟೈಸೇಷನ್ ಆಗೋದಿಲ್ಲ ಆಟೋಮ್ಯಾಟಿಕ್ಕಾಗಿ ಫೇಸ್ಬುಕ್ ಅವರು ಇದು ಎಲಿಜಿಬಲ್ ಇಲ್ಲ ಇದು ಆಲ್ರೆಡಿ ಯೂಸ್ ಆಗಿದೆ ಅಂತ ಒಂದು ನೋಟಿಫಿಕೇಷನ್ ನಿಮಗೆ ಕಳಿಸ್ತಾರೆ ಹಾಗಂತ ನೀವು ಯಾರ್ಯಾರೋ ವಿಡಿಯೋ ಹಾಕ್ಬಿಟ್ಟು ಫೇಸ್ಬುಕ್ನಲ್ಲಿ ಮೋನಿಟೈಸೇಷನ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಹುಷಾರಾಗಿರಿ ಈ ರೀತಿ ಮಾಡಬೇಕಾದ್ರೆ ಕಾಪ್ರೇಟ್ ಕೂಡ ಬರ್ಬೋದು ಕಾಪ್ರೇಟ್ ಬಂದರೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಕೂಡ ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ ಫುಲ್ಲ ಸ್ಟ್ರಿಕ್ಟ್ ಆಗಿದ್ದಾರೆ ಈ ಒಂದು ಫೇಸ್ಬುಕ್ಕು ಸೊ ಬೇರೆಯವ್ರ ವಿಡಿಯೋನ ಯೂಟ್ಯೂಬಿಂದ ತೆಗೆಬಿಟ್ಟು ಫೇಸ್ಬುಕ್ ಆಗ್ಬಿಟ್ಟು ಮೋಟಿಜೇಷನ್ ಮಾಡೋಕೆ ಹೋಗ್ಬೇಡಿ ತುಂಬ ಒಳ್ಳೆಯ ಕೆಲಸ ಅಲ್ಲ ಅದು ಮಾಡಿದ್ರೆ ನಿಮ್ಮ ಪೇಜ್ಗೆ ಕೊತ್ತು ಬರುವಂಥ ಸಾಧ್ಯತೆ ಇರುತ್ತೆ ಅದರಿಂದ ನಂದೇನಿಲ್ಲ ಬಿಡಿ ನಂದು ಎಲ್ಲ ವೀಡಿಯೋಗಳು ಫೇಸ್ಬುಕ್ಕಲ್ಲಿ ಆಲ್ರೆಡಿ ಇದೆ ನಾನು ಆಟೋಮೆಟಿಕ್ಲಿ ಮುಂಚೆಯಿಂದಲೂ ಕೂಡ ಎರಡು ಎರಡೂ ಒಟ್ಟೊಟ್ಟಿಗೆ ಹಾಕೊಂಡು ಬಂದಿದ್ದೀನಿ ನಾನು ಸೊ ನನ್ನದೇನು ಪ್ರಾಬ್ಲಮ್ ಇಲ್ಲ ನಿಮ್ಮ ವೀಡಿಯೋ ಏನಾದರೂ ಫೇಸ್ಬುಕ್ಕಲ್ಲಿ ಯಾರು ಕದ್ಬಿಟ್ಟು ಆಗ್ತಾ ಇದ್ದಾರೆ ಅಂದರೆ ಹುಷಾರಾಗಿರಿ ಇದಿಷ್ಟು ಫೇಸ್ಬುಕ್ನ ಅಪ್ಡೇಟ್ ಒಂದು ರೀತಿ ತುಂಬ ಒಳ್ಳೆಯ ವಿಷಯ ತುಂಬ ಒಳ್ಳೆಯ ವಿಷಯ ನನಗೊಂದು ತುಂಬ ಖುಷಿ ಕೊಟ್ಟಿದೆ ನೀವು ಕೂಡ ವೀಡಿಯೋ ಕ್ರಿಯೇಟರ್ ಆಗಿದ್ರೆ ನಿಮ್ಗೆ ಖುಷಿಯಾಗಿದೆ ಅಂತ ನನಗೆ ಗೊತ್ತು ಇಷ್ಟಾಗಿದೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವ್ಯವಟೆ ಇನ್ ಕಡ್ಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ಫಾಲೋ ಮಾಡಿ ಓಹ್ ಸ್ಟಾರ್ಟಿಂಗ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಲ್ಲ ನಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಈಗ ಹೋಗ್ಬಿಟ್ಟು ರೆಡ್ ಬಟನ್ ಬೆಲ್ಲೈನ್ ಎಲ್ಲ ಕ್ಲಿಕ್ ಮಾಡಿ